ನಿಮ್ಮ ಹತ್ರ ಬಂದ್ರು ಬರ್ಬೋದು. ಬಿ ಕೇರ್ಫುಲ್ ಸರ್. ಸರ್ ಸುಜಾತಾಗೂ ಸರ್. ಹಲೋ ಹಲೋ ಸುಜಾತಾ, ನಾನು ರಮೇಶ್ ಮಾತಾಡ್ತಾ ಇರೋದು. ಲಿಸನ್ ಟು ಮೀ. ಏನಿದು ರಮೇಶ್ ಇಷ್ಟೊತ್ತಿನಲ್ಲಿ? ಹಲೋ ಲಿಸನ್ ಟು ಮೀ ಕೇರ್ಫುಲ್ಲಿ. ಈಗ ಅರ್ಧ ಗಂಟೆ ಮುಂಚೆ ಸೋಮನಾಥ್ ಅವ್ರು ಕೊಲೆ ಆಗಿದೆ. ಕೊಲೆ? ಯು ಆರ್ ಆಲ್ಸೋ ಇನ್ ಡೇಂಜರ್. ಅವ್ರು ನಿನ್ ಕೂಡ ಸಾಯಿಸಬಹುದು. ನನ್ನನ್ನ ಯಾರು ಯಾಕೆ? ನೋ ಲಿಸನ್, ಈಗ ಅದನ್ನೆಲ್ಲ ಫೋನ್ನಲ್ಲಿ ನಾನು ಹೇಳೋಕಾಲ. ನೀನು ಈಗ ಅಲ್ಲಿರೋದು ಸರಿಯಲ್ಲ. ಅದಕ್ಕೆ ಬೇಗ ಕಾರ್ ತಗೊಂಡು ನನ್ನ ಮನೆಗೆ ಬಾ. ಪ್ಲೀಸ್ ಡೂ ಇಟ್ ವಿತೌಟ್ ಮೀ. ಹಾ, ಹಾಗೆ ನಾನು ಕೊಟ್ಟ ಪರ್ಸನ್ನ ತಗೊಂಡು ಬಾ. ರಮೇಶ್, ರಮೇಶ್, ಸಿಕ್ಕಾಕೊಂಡ್ರೆ ನಮ್ಗೆ ಕಷ್ಟ. ಕಮಾನ್ ಗೋ ಫಾಸ್ಟ್ ಫಾಸ್ಟ್. ಈ ಕೊಲೆ ನೀ ಮಾಡಿಲ್ಲ ಅಂತ ನನಗೆ ಗೊತ್ತು.
ಹೆಸರೇನು? ಸುಜಾತ. ಮನೆಯಲ್ಲಿದೆ? ಜೆಪಿ ನಗರ್. ಮನೆಯಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ನೀನು ಒಬ್ಳೇ ಇದೆಯಾ? ಡ್ಯಾಡಿ ಡೆಲ್ಲಿಗೆ ಹೋಗಿದ್ದಾರೆ. ಏನಾಯ್ತು? ಕೆಲಸ ಆಯ್ತು, ಆದ್ರೆ ಅಲ್ಲಿಗೆ ಯಾರೋ ಹುಡುಗಿ ಬಂದ್ಲು, ಅವಳ ಜೊತೆ ಮಹೇಶ್ ಇದ್ದ. ನಾವು ಫಾಲೋ ಮಾಡಿದ್ವಿ, ಆದ್ರೆ ತಪ್ಸ್ಕೊಂಡ್ಬಿಟ್ರು. ಮಹೇಶನ್ ಕಾಲ್ಗೆ ಗುಂಡೇಟ್ ಬಿದ್ದಿದೆ. ಎಸ್ ಸರ್. ಗೆಸ್ಟ್ ರೂಮ್ ಎಲ್ಲಿದೆ? ಗೆಸ್ಟ್ ರೂಮ್ ಮೇಲಿದೆ, ಆದ್ರೆ ನೀನು ನನ್ನ ರೂಮ್ ನಲ್ಲಿ. ನೋ ನೋ, ಇಟ್ಸ್ ಆಲ್ ರೈಟ್. ಫೋನ್ ಮಾಡ್ತೀನಿ. ಇದನ್ನ ತಗೋ, ಬುಲೆಟ್ ತೆಗಿ. ಕಮೋನ್. ನನ್ನ ಕೈಯಿಂದ ಆಗಲ್ಲ. ಯು ಕ್ಯಾನ್. ಕಮೋನ್ ಪ್ಲೀಸ್. ಕಮಾನ್ ಸುಜಾತ, ಟ್ರೈ ಮಾಡು. ಕಮಾನ್, ಡೂ ಇಟ್. ರಾತ್ರಿ ನಾನು ಔಷಧಿ ತಗೊಳ್ಳೋಣ ಅಂತ ಇದ್ದೆ, ಅಷ್ಟರಲ್ಲಿ ಮುಂದ್ಗಡೆ ಗುಂಡಿನ ಶಬ್ದ ಕೇಳಿಸ್ತು. ತಕ್ಷಣ ನನಗೆ ಆಶ್ಚರ್ಯ ಆಯ್ತು, ಏನೋ ಪಟಾಕಿ ಶಬ್ದ ಇರ್ಬೋದು ಅನ್ಕೊಂಡೆ. ಆದ್ರೆ ಇದು ಪಟಾಕಿ ಹೊಡೆಯೋ ಸಮಯ ಅಲ್ಲ ಅನ್ಕೊಂಡು ಕಿಟಕಿ ಹತ್ರ ಹೋಗಿ ನೋಡಿದೆ, ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಹೊರಗಡೆ ಬಂದು ರಮೇಶ್ ಅವ್ರ ಮನೆ ಕಡೆ ನೋಡಿದೆ,
ಅವ್ರ ಮನೆಯಿಂದ ಒಬ್ಬಡಿಗೆ ಗಾಬರಿಯಿಂದ ಓಡೋಗ್ತಾ ಇದ್ಲು. ಏನೋ ನಡೆದಿದೆ ಅಂತ ಸಂಶಯ ಬಂತು. ಅದೇ ಚಿಂತೆಯಲ್ಲಿ ಬೆಳಿಗ್ಗೆ ಎದ್ದು ರಮೇಶನೇ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಇನ್ ನಡೆದಿದ್ ನೋಡಿ, ಪಬ್ಲಿಕ್ ಬೂತ್ ನಿಂದ ನಿಮ್ಗೆ ವಿಷಯ ತಿಳಿಸ್ತೆ. ಆ ಹುಡುಗಿ ವಯಸ್ಸು ಎಷ್ಟಿರ್ಬೋದು? 20 ವರ್ಷ ಇರ್ಬೋದು. ಯಾವ ತರ ಬಟ್ಟೆ ಹಾಕಿದ್ಲು? ಸ್ಕರ್ಟ್ ಹಾಕೊಂಡಿದ್ಲು. ಸರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಈ ಮಾರ್ಕ್ ನೋಡಿ, ಮಾರ್ತಿ ಕಾರ್ದು. ಕಾರ್ ರಿವರ್ಸ್ ಬಂದಾಗ ಈ ಕಟ್ಟೆಗೆ ತಗ್ಲಿದೆ. ಅಂದ್ರೆ ಕಾರಿನ ಎಡಭಾಗಕ್ಕೆ ಪೆಟ್ ಬಿದ್ದು ಸ್ಕ್ರಾಚ್ ಆಗಿ ಪೇಂಟ್ ಇಲ್ಲಿ ತಗ್ಲಿದೆ. ಸರ್, ಕಂಟ್ರೋಲ್ ರೂಮ್ ಇದ ಮೆಸೇಜ್. ಟಿಸಿಪಿ ಪ್ರೇಮನಾಥ್ ಹಿಯರ್, ಓವರ್. ಸರ್, ಸ್ಪೀಕಿಂಗ್ ಫ್ರಮ್ ಕಂಟ್ರೋಲ್ ರೂಮ್ ಸರ್. ಸಿಒಡಿ ಆಫೀಸರ್ ಸೋಮನಾಥ್ ಅವ್ರ ಕೊಲೆ ಆಗಿದೆ. 36ನೇ ಕ್ರಾಸ್ ಬಂಚಂಕ್ರಿಗೆ ನಿಮ್ಗೆ ಅಟೆಂಡ್ ಮಾಡಕ್ ಮೆಸೇಜ್ ಇದೆ. ಓವರ್. ಮಿಸ್ಟರ್ ಪ್ರವೀಣ್, ಸಿಒಡಿ ಆಫೀಸರ್ ಸೋಮನಾಥ್ ಮರ್ಡರ್ ಆಗಿದೆಯಂತೆ. ಪ್ಲೀಸ್ ಹರಿ ಅಪ್. ಏನಿವತ್ತು ಇಷ್ಟು ಲೇಟ್ ಆಗಿ ಎದ್ದಿದ್ದೀರಾ? ಎರಡು ಕಪ್ ಕಾಫಿ ರೆಡಿ ಮಾಡು. ಇದ್ದಾರೆ. ಆಯ್ತಮ್ಮ. ಹೇಗಿದೆ? ಸುಜಾತ, ಕೊಲೆಯಾದ ವ್ಯಕ್ತಿ ಯಾರು? ಅವನೇನ್ ಮಾಡ್ತಿದ್ದ? ಕೊಲೆ ಮಾಡಿದವ್ರಿಗೂ ಅವನಿಗೂ ಏನ್ ಸಂಬಂಧ? ಕೊಲೆಯಾದ ವ್ಯಕ್ತಿ ಹೆಸರು ರಮೇಶ್ ಅಂತ. ಅವನ್ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಕಾಲೇಜ್ ಮುಗಿದ 2 ವರ್ಷದವರೆಗೂ ನನ್ಗೆ ಅವನ್ ಸಿಕ್ಕಿರ್ಲಿಲ್ಲ. ಹೋದ ವಾರ ಸಿಕ್ಕಿ ಮಾತಾಡಿಸಿ ಅಡ್ರೆಸ್ ಕೊಟ್ಟ. ಅವನ್ ಯಾಕೆ ಕೊಲೆ ಆದ, ಅವನ್ ಯಾರು ಕೊಲೆ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದೆಲ್ಲ ಏನ್ ನಡೀತಿದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಅಷ್ಟೊತ್ತಲ್ಲಿ ಅವನ ಮನೆಗೆ ಹೋಗಿದ್ದೆ? ನಿನ್ನೆ ರಾತ್ರಿ ರಮೇಶ್ ಫೋನ್ ಮಾಡಿ ಸೋಮನಾಥ್ ಅವ್ರ ಕೊಲೆ ಆಗಿದೆ, ನನ್ನನ್ನು ಯಾರೋ ಸಾಯಿಸ್ತಾರೆ, ತಾನು ಕೊಟ್ಟ ಪರ್ಸ್ನ ತನ್ನ ಮನೆ ತಗೊಂಡ್ ಬಾ ಅಂತ ಹೇಳ್ದ. ಆ ಪರ್ಸನ್ನ ಯಾವತ್ ಕೊಟ್ಟ? ಎಲ್ ಕೊಟ್ಟ? ನಿನ್ನೆ ಬೆಳಿಗ್ಗೆ ನಾನು ಶಾಪಿಂಗ್ ಅಂತ ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಸುಮ್ನೆ ಪರ್ಚೇಸ್ ಮಾಡಿದೆ, ನಿಮ್ಮನ್ನ ನೋಡಿದೆ, ಕೊಡಬೇಕು ಅನ್ನಿಸ್ತು, ಕೊಟ್ಟೆ. ಥ್ಯಾಂಕ್ ಯು. ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಹೋಗೋಣ. ಸುಜಾತ, ಇವರು ಸೋಮನಾಥ್ ಅಂತ, ನಮ್ಮ ಆಫೀಸ್. ಹಲೋ, ಹೌಡಿ ಯು ಡು ಫೈನ್? ಕಮಾನ್. ಸುಜಾತ, ಈ ಪರ್ಸ್ ನಿಮ್ಮ ಹತ್ರನೇ ಇರ್ಲಿ. ಓಕೆ ರಮೇಶ್, ಬಾಯ್. ಕ್ಯಾನ್ ಐ ಹೆಲ್ಪ್ ಯು? ನಾನೇಜ್. ಆ ಪರ್ಸಲ್ಲಿ ಏನಿತ್ತು? ಏನು ಇರ್ಲಿಲ್ಲ, ಪ್ರೆಸೆಂಟೇಶನ್ ಅಂತ ಹೇಳಿಕೊಟ್ಟ. ನಾನದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನೀನ್ ಯಾಕೆ ರಮೇಶ್ ಮನೆಗೆ ಬಂದಿದ್ದೆ? ನಿನ್ನೆ ರಾತ್ರಿ ಬಾರ್ಗ್ ಹೋಗಿದ್ದೆ.
Yes, sir. What do you like to have, sir? Beer. Ugh.
ನೀನೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ಕೋತೀಯ ಅಂತ ನಂಗೆ ಹೆದರಿಕೆ ಆಗಿತ್ತು. ಅಷ್ಟರಲ್ಲಿ ನೀನು ವಾಪಸ್ ಬಂದೆ. ಮಹೇಶ್, ನೀನ್ ಯಾರು? ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಆ ಕೊಲೆಗಾರರ ಹಿಂದೆ ಯಾಕೆ ಬಿದ್ದಿದ್ಯಾ? ಸುಜಾತ, ನಿನಗೆ ನಾನು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ನಿನ್ನ ಮನೆ ಕರ್ಕೊಂಡು ಬಂದೆ. ಹಾಗಾದ್ರೆ ಈಗ ನಾನು ಏನು ಕೇಳ್ಬೇಡ. ಯು ಕ್ಯಾನ್ ಬಿಲೀವ್ ಮೀ. ನಿಮ್ ತಂದೆ ಯಾವಾಗ ಬರ್ತಾರೆ? ಮುಂದಿನ ವಾರ ಬರ್ತಾರೆ. ನಾನಿಲ್ಲಿ ಒಂದ್ 4 ದಿವಸ ಇರ್ಬೋದಾ? ಥ್ಯಾಂಕ್ಸ್. ಈಗ ನಾವಿಬ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಪೊಲೀಸ್ನವರು ಆ ಕೊಲೆಗಾರರು ಇಬ್ರು ನಮ್ಮನ್ನೇ ಹುಡುಕ್ತಾ ಇರ್ತಾರೆ. ಯಾವುದಕ್ಕೂ ನಾವು ಇಬ್ರು ಹುಷಾರಾಗಿರ್ಬೇಕು. ಹಾ, ಕಾರ್ ಮಾತ್ರ ಎಲ್ಲೂ ಹೊರಗಡೆ ತಗೊಂಡೋಗ್ಬೇಡ. ಈ ಸೋಮನಾಥ್ ಯಾರು? ರಮೇಶ್ ಯಾರು? ಯಾಕೆ ಇವ್ರು ಕೊಲೆ ಆಯ್ತು ಅಂತ ನಾ ತಿಳ್ಕೋಬೇಕು. ಕೊಲೆ ಆಗಿರೋ ನಮ್ಮ ಆಫೀಸರ್ಸ್ಗಳಾದ ಮಿಸ್ಟರ್ ಸೋಮನಾಥ್ ಮತ್ತು ರಮೇಶ್ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಅವರಿಗೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಅಲ್ಲಿ ಯಾವ್ಯಾವ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ಈ ವಾರವೇ ರಿಪೋರ್ಟ್ಸ್ ಕೊಡೋರಿದ್ದು. ಆ ರಿಪೋರ್ಟ್ಸ್ಗಳು ಕಳುವಾಗಿವೆ, ಈಗ ನಾಶವಾಗಿರ್ಲೂಬಹುದು. ಅದಕ್ಕೆ ಅವ್ರ ಕೊಲೆಗೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ನ ವ್ಯಕ್ತಿಗಳೇ ಕಾರಣ ಅಂತ ನನಗನ್ಸುತ್ತೆ. ಮಿಸ್ಟರ್ ಜಗದೀಶ್, ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಟುಡೇ ಇಟ್ಸೆಲ್ಫ್. ಎಸ್ ಸರ್, ಐಲ್ ಡೂ. ಮಿಸ್ಟರ್ ಪ್ರೇಮನಾಥ್, ಸಿಒಡಿ ಆಫೀಸರ್ಗಳಾದ ಮಿಸ್ಟರ್ ಸೋಮನಾಥ್ ಮತ್ತೆ ರಮೇಶ್, ಇವ್ರ ಕೊಲೆ ಕೇಸನ್ನ ನೀವು ಹ್ಯಾಂಡಲ್ ಮಾಡಿ. ಎಸ್ ಸರ್, ನಾನು ಈ ಕೇಸಿನ ಇನ್ವೆಸ್ಟಿಗೇಷನ್ ಜವಾಬ್ದಾರಿನ ಮಿಸ್ಟರ್ ಪ್ರವೀಣ್ಗೆ ಒಪ್ಪಿಸ್ತೀನಿ ಸರ್. ಐ ವಿಲ್ ಹ್ಯಾಂಡಲ್ ಇಟ್ ಸರ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್, ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇರಬಹುದು. ಡೋಂಟ್ ವರಿ ಸರ್. ನೀನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದೀಯಾ. ನಿನ್ ಮನಸ್ಸಿನಲ್ಲಿ ಏನೋ ಕಾಡ್ತಿದೆ. ಬಿಲೀವ್ ಮಿ ಮಹೇಶ್, ಅದರಿಂದ ನಿನಗೆ ಸಮಾಧಾನ ಸಿಗಬಹುದು. ಅದೇನಂತ ನನಗೆ ಹೇಳು ಮಹೇಶ್. ಕಮ್ ಆನ್, ಕಮ್ ಔಟ್. ಅದೇನಾಯ್ತು ಅಂತ ಹೇಳು. ಇದು ಸಮಾಧಾನ ಆಗೋ ವಿಷಯ ಅಲ್ಲ ಸುಜಾತ. ಇಟ್ ಈಸ್ ಬರ್ನಿಂಗ್. ಇಟ್ ವಿಲ್ ಬರ್ನ್, 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 ಬರ್ನ್. ಏನದು ಮಹೇಶ್? ಹೂ ಆರ್ ಯು? ಐ ಮಸ್ಟ್ ನೋ ಇಟ್. ನಾನು ಅದನ್ನು ತಿಳ್ಕೊಳ್ಳೇಬೇಕು. ನಾನು ಪೂರ್ಣಿಮಾ, ರಾಹುಲ್. ಬಡಕೋಣ
ಹೃದಯ ಗೀತೆ ಶ್ರುತಿಯಾದ ನೀನು ಶ್ರುತಿ ಮೈಸೂರ್, ಮ್ಯಾಂಗ್ಳೂರ್, ಗೋವಾ ಎಲ್ಲ ಕಡೆ ಹೋಗೋಣ. ಓಕೆ ರಾಹುಲ್, ಅಲ್ಲೋಡ್ತಿದ್ದ ಅಲ್ಲೋಡ್ ಅಲ್ಲೋಡು ಅಲ್ಲಿ ಅಲ್ಲಿ ಅಲ್ಲೋಡು ಎಷ್ಟು ಚೆನ್ನಾಗಿದ್ದಲ್ಲ. ಒಂದು ನಿಮಿಷ ನಿಧಾನ ನಿಧಾನ
ನನಗೆ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ, ಜೆ ಪಿ ನಗರ ತಾನೇ ನೀವಿರೋದು? ಪದ್ಮನಾಭರಾವ್ ಸೈಂಟಿಸ್ಟ್. ಹೌದು, ನಿಮ್ಗೆ ಹೇಗೆ ಗೊತ್ತು? ನಾನು ಅಲ್ಲೇ ಇದ್ದೆ. ನಿಮ್ಮ ಹೆಸರು? ಮಹೇಶ್. ಓ, ಇದೇನ್ ಸರ್ ನೀವಿಲ್ಲಿ, ಯಾಕೆ ಒಂಥರ ಇದ್ದೀರಾ? ಇದೇನ್ ಸರ್ ರಕ್ತ? ಮಹೇಶ್, ಇದರಲ್ಲಿ ನನ್ನ ರಿಸರ್ಚ್ಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವೆ. ಇದನ್ನು ಗೋವಾಕ್ಕೆ ನಾನೇ ತಲುಪಿಸ್ದೆ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೆ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಯಾರೋ ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಪ್ರಜ್ಞೆ ಬರೋ ಹೊತ್ತಿಗೆ 3 ದಿನ ಆಗಿತ್ತು. ನನ್ನ ಪ್ರಾಣ ಉಳಿಸೋದಕ್ಕೆ ಡಾಕ್ಟ್ರು ಬಹಳ ಕಷ್ಟಪಡಬೇಕಾಗಿ ಬಂತು. ಕೊನೆಗೆ ಪೊಲೀಸ್ನವ್ರು ಬಂದು ನನ್ನ ಹೆಂಡತಿ ಮಗನ ಅಂತ್ಯಕ್ರಿಯೆ ಮಾಡಿದ ವಿಷಯ ತಿಳಿಸಿದ್ರು. ಕೊನೆಗೂ ಪೊಲೀಸ್ನವ್ರಿಗೆ ಆ ರೌಡಿಗಳು ಯಾರು ಅಂತಲೇ ಗೊತ್ತಾಗಲಿಲ್ಲ. ಈಗ ನಂದು ಒಂದೇ ಗುರಿ, ಅವ್ರನ್ನ ಹುಡುಕಿ ಬೇಟೆ ಆಡೋದು. ಕೊನೆ ವಿಷಯನ ರಮೇಶ್ ಸಿವೋಡಿ ಆಶ್ಚರ್ಯ. ಮಹೇಶ್, ಕಾಫಿ ತಣ್ಣಗಾಗತ್ತೆ. ಆ ಪರ್ಸಲ್ ಇದೆ, ನನ್ನ ವಾರ್ಡ್ರೋಬ್ನಲ್ಲಿದೆ, ತಗೊಂಬ ಬೇಗ. ಹಾ,
ಲೈಟ್ ಪ್ರಾಜೆಕ್ಟ್ ಅರೇಂಜ್ ಮಾಡೋಕ್ಕಾಗತ್ತ? ನನ್ನ ಸಂಸಾರನ ಸರ್ವನಾಶ ಮಾಡಿದ್ದು. ಇವ್ರದ್ದು ಎಲ್ಲ ಚರಿತ್ರೆನು ಇದರಲ್ಲಿದೆ. गए था दो दिन, पांव को क्या हुआ? गोली लगी थी. गोली? कैसी गोली? क्या किया तूने? क्या किया तूने? मैंने बोला ना तेरे को, सवाल नहीं पूछना, समझे? ರಮೇಶ್ ಅವ್ರ ಕೊಲೆ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಕೊಲೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಜನರಿಂದಾಗಿದೆ. ಈ ಕೊಲೆನ ಒಂದು ಹುಡುಗಿ ಮಾಡಿರೋಕೆ ಸಾಧ್ಯವಿಲ್ಲ. ಮತ್ತೆ ರಮೇಶ್ ಸಾಯೋದಕ್ಕೆ ಮುಂಚೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವ್ರ ಮೈಮೇಲಿರೋ ಗಾಯದ ಗುರುತುಗಳಿಂದ ಪತ್ತೆ ಆಗಿದೆ. ಮತ್ತೆ ಮಿಸ್ಟರ್ ಸೋಮನಾಥ್ ಅವ್ರ ಕೊಲೆ ಅತಿ ಸಮೀಪದಿಂದ ಹಾರಿದ ರಿವಾಲ್ವರ್ನ ಗುಂಡೆಟ್ನಿಂದ ಆಗಿದೆ. ಆ ರಿವಾಲ್ವರ್ಗೆ ಸೈಲೆನ್ಸ್ ಬಳಸಲಾಗಿದೆ. ಮತ್ತೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ನ ಎಲ್ಲ ಮುಖ್ಯವಾದ ರೆಕಾರ್ಡ್ಗಳು ಅವ್ರ ಮನೆಯಿಂದ ಕಳವಾಗಿದ್ದ ಕಾರಣ ಆ ಪ್ರಾಜೆಕ್ಟ್ ಸಂಬಂಧಪಟ್ಟ ವ್ಯಕ್ತಿಗಳೇ ಕೊಲೆಗಾರರು ಅಂತ ಊಹಿಸಲಾಗಿದೆ. ಮಿಸ್ಟರ್ ಪ್ರವೀಣ್, ಫಸ್ಟ್ ಆಫ್ ಆಲ್ ಆ ಹುಡುಗಿ ಯಾರು? ಅಷ್ಟೊತ್ತಿನಲ್ಲಿ ರಮೇಶ್ ನನಗೆ ಯಾಕೆ ಹೋದ್ಲು? ಜಕ್ಕಮ್ಮ ಅದ ಕಾರ್ ಎಲ್ಲಿ? ಅವಳು ಯಾಕೆ ಪೊಲೀಸಿಗೆ ತಿಳಿಸಲಿಲ್ಲ? ಇದನ್ನೆಲ್ಲ ನಾವು ಪತ್ತೆ ಮಾಡಬೇಕು. ಆಗಲೇ ಅಲ್ಲಿ ನಡೆದದ್ದೇನು, ಆ ಕೊಲೆಯಲ್ಲಿ ಆ ಹುಡುಗಿ ನಿಜವಾಗ್ಲೂ ಭಾಗಿಯಾಗಿದ್ದಾಳ ಇಲ್ವಾ ಅಂತ ಗೊತ್ತಾಗತ್ತೆ. ಪ್ರಾಜೆಕ್ಟ್ ಬ್ಲೂ ಎಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಇನ್ಫಾರ್ಮೇಶನ್ಗಳನ್ನ ನಾನು ಎರಡದಿಂದ ನಿಮ್ಗೆ ಕೊಡ್ತೇನೆ. ಚೇಂಜ್ ನೀನೇ ಇಟ್ಕೋ. ಹ್ಮ್, ಹೋಗು. ಸರ್, ನಿಮ್ಮನ್ನು ನೋಡೋಕೆ ಸಿ ಒ ಡಿ ಆಫೀಸರ್ ಬಂದಿದ್ದಾರೆ. ಐ ಸಿ. ನಮಸ್ಕಾರ ಸರ್. ನಮ್ಮಿಂದ ನಿಮ್ಗೆ ತೊಂದರೆ ಆಯಿತು ಅಂತ ಕಾಣುತ್ತೆ. ಇಟ್ಸ್ ಆಲ್ ರೈಟ್. ಎಸ್ ಸರ್, ಪ್ರೊಫೆಸರ್ ಪದ್ಮನಾಭರವರ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ನಮ್ಮ ಆಫೀಸರ್ಸ್ಗಳ ಕೊಲೆಯಾಗಿದೆ. ಹಾಂ, ಪೇಪರ್ನಲ್ಲಿ ಓದ್ದೆ. ಈಗ ಜವಾಬ್ದಾರಿ ನನ್ನ ಮೇಲಿದೆ. ಪ್ರೊಫೆಸರ್ ಪದ್ಮನಾಭರವರ ಕೊಲೆಗೆ ಅವ್ರ ಬಳಿಯಲ್ಲಿದ್ದ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೇ ಕಾರಣ ಅಂತ ಇನ್ವೆಸ್ಟಿಗೇಷನ್ನಿಂದ ನಮಗೆ ಗೊತ್ತಾಗಿದೆ. ಹಾಗಾದರೆ ಅವ್ರ ಹತ್ರ ಇದ್ದ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅವರು ಏನು ರಿಸರ್ಚ್ ಮಾಡ್ತಾ ಇದ್ರು? ಗೋವಾ ಕಡೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲಿ ಯಾರನ್ನು ನೋಡಬೇಕಾಗಿತ್ತು? ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಸೆಕ್ಯೂರಿಟಿ ಇಲ್ಲದೆ ಯಾಕೆ ತಗೊಂಡು ಹೋಗಬೇಕಾಗಿತ್ತು? ನಿಮ್ಮ ಹಿಂದಿನ ಆಫೀಸರ್ಸ್ಗೆ ಎಲ್ಲ ವಿಷಯ ಹೇಳಿದ್ದೆ. ಎನಿವೇ, ಮೊದಲನೇದಾಗಿ ಪ್ರೊಫೆಸರ್ ಪದ್ಮನಾಭ ರಾವ್ ಆಗ ಡ್ಯೂಟಿ ಮೇಲೆ ಇರಲಿಲ್ಲ, 4 ದಿವಸ ರಜಾ ಹೋಗಿದ್ರು. ಅದು ಅಲ್ಲದೆ ಅವರ ಗೋವಾ ಪ್ರೋಗ್ರಾಮ್ ಬಗ್ಗೆನೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೋವಾದಲ್ಲಿ ಯಾರನ್ನು ಭೇಟಿ ಮಾಡ್ಲಿಕ್ಕೆ ಹೋಗೋರಿದ್ರು ಅದೂ ಗೊತ್ತಿಲ್ಲ. ರಿಸರ್ಚ್ಗೆ ಸಂಬಂಧಪಟ್ಟ ಪೇಪರ್ಸ್ನ ಅವ್ರು ತೆಗೆದುಕೊಂಡು ಹೋಗಿದ್ದೇನೋ ನಿಜ, ಅದರ ಕಾಪೀಸ್ನ ಎಲ್ಲಿಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಎರಡನೇದಾಗಿ ಅವರು ರಿಸರ್ಚ್ ಮಾಡ್ತಾ ಇದ್ದ ವಿಷಯ ಸಿಲಿಕಾನ್ ಚಿಪ್ಸ್ಗೆ ಸಂಬಂಧಪಟ್ಟಿದ್ದು. ಈ ದೇಶಕ್ಕೆ ಅದು ಬಹಳ ಮುಖ್ಯವಾದ ಪ್ರಾಜೆಕ್ಟ್. ಅದಲ್ಲದೆ ಕೇವಲ ಇಬ್ರು ಪ್ರೊಫೆಸರ್ಸ್ ಮಾತ್ರ ಈ ವಿಷಯನ ಸ್ಟಡಿ ಮಾಡ್ತಾ ಇದ್ರು. ಇನ್ನೊಬ್ರು ಗೋವಾದಲ್ಲಿದ್ದ ಪ್ರೊಫೆಸರ್ ಡೇವಿಡ್.
ಪದ್ಮನಾಭರಾವ್ ಕೊಲೆಯಾದ ಒಂದೆರಡು ದಿನಗಳಲ್ಲೇ ಗೋವಾದಿಂದ ಡೇವಿಡ್ ಅವರು ಕಾಣೆಯಾಗಿದ್ದಾರೆ. ಡೇವಿಡ್ ಅವರಿಗೂ ಪದ್ಮನಾಭರಾವ್ ಅವರಿಗೂ ಕಾಂಟ್ಯಾಕ್ಟ್ ಇತ್ತು, ಇಬ್ರು ಒಳ್ಳೆ ಸ್ನೇಹಿತರು ಕೂಡ. ಏನು ಇದರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಮೇಕ್ ವಿಷಯ ನಿಮಗೆ ಬಿಟ್ಟು. ನಾನ್ ಮಹೇಶ್, ನಾನೀಗ ಮನೆಗೆ ಬರೋದಿಲ್ಲ. ಯಾಕೆ ಮಹೇಶ್, ಏನಾಯ್ತು? ನೌ ಲಿಸನ್, ಸದ್ಯಕ್ಕೆ ನಾನಿನಿಂದ ದೂರ ಇರೋದೇ ಒಳ್ಳೇದು. ನಾನು ಅಲ್ಲಿರೋದ್ರಿಂದ ನಿನಗೂ ತೊಂದರೆ ಆಗುತ್ತೆ. ನಾನು ಎಲ್ಲೇ ಇದ್ರೂ ನಿನ್ಗೇನು ತೊಂದರೆ ಆದಾಗ ನಾನು ನೋಡ್ಕೋತೀನಿ, ನೀನೇನು ಹೆದರ್ಕೋಬೇಡ. ಓಕೆ, ನಾ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಜಾಗದಲ್ಲಿದ್ದೀನಿ. ಮಹೇಶ್,
ಹೇಳು ಸುಜಾತ. ಇದನ್ನೆಲ್ಲ ಮರೆತು ಹೊಸ ಜೀವನ. ನೋ ನೋ ನೆವರ್ ಮಹೇಶ್. ನನ್ಗೆ ಯಾಕೋ ಬಹಳ ಭಯ ಆಗ್ತಿದೆ. ಇದೆಲ್ಲ ಆಗ್ಲೇಬೇಕಾ? ನೋಡು, ಐ ಕೇರ್ ಫಾರ್ ಯು. ಹಲೋ, तेरे को किसी का खून करना है क्या? ए, मैं तुझे हजार बार कह चुका हूं, सवाल नहीं पूछना. मैं जानता हूं इस जगह पे तेरा हक है. तू चाहता है तो इसी वक्त मैं यहां से चला जाऊंगा. बोल, क्या बोलता है? बोल. खाना खा लिया क्या? ए, मैं कहूं नहीं कहूं तेरे को क्या लेना देना है. जाके अपना काम करना. जा 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 जा, जा फुट. खा लिया क्या? Thank you.
मॉर्निंग गुड मॉर्निंग व्हाट इज दिस ಏನಾಯ್ತು ಏನಾಯ್ತಾ ಏನಾಯ್ತು 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 ಏನಾಯ್ತಾ ಮಿಸ್ಟರ್ ಶರ್ಮಾ ಏನಾಯ್ತು ಅಂತಂತಂತಂತಂತಂದ್ರೆ ಲುಕ್ ಎಟ್ ದೇರ್ ಫೇಸಸ್ ಲುಕ್ ಎಟ್ ದೇರ್ ಬ್ಲಡಿ ಫೇಸಸ್ ಇವ್ರ ಮುಖಗಳೇ ಹೇಳ್ತಿವೆ ಗೊತ್ತಾಗ್ಲಿಲ್ವಾ ಇವ್ರ ಮುಖಗಳು ಏನ್ ಹೇಳ್ತಿವೆ ಅಂತಂತಂತಂತಂತಂದ್ರೆ ದೇ ಲಾಸ್ಟ್ ದೇರ್ ಬ್ಲಡಿ ಗನ್ಸ್ ಯಾವನೊಬ್ಬ ಹುಡುಗ ಬಂದ ಡಿಶುಂ ಡಿಶುಂ ಯೂಸ್ಲೆಸ್ ಯೂಸ್ಲೆಸ್ ಪೀಟರ್ ಎಸ್ ಸರ್ ಪೀಟರ್ 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 ಮೈ ಪೀಟರ್ ಪೀಟರ್ ಯು ವಾಂಟ್ ಟು ಪ್ಲೇ ವಿತ್ ದಟ್ ಬಾಲ್ Be careful with that boy. Yes, sir. You understand? Yes, sir. You really understand? Yes, sir. Then you can go. Okay, sir. You can go. You can go. Oh, huduga yaar gotta? Saint Mary's Island. That boy, same boy. Japan in the message. MM department.
things okay? Okay, sir. What about the Goa plan? Waiting for the result, sir. Oh, wait. ಹಲೋ, ಮಹೇಂದ್ರ ಸ್ಪೀಕಿಂಗ್. ಶರ್ಮಾ ಫೋನ್ ಕೊಡು. ಶರ್ಮಾ, ನನಗೆ ಹಲೋ. ಶರ್ಮಾ, ಇವ ಡೇಟ್ ಎಷ್ಟು ಗೊತ್ತಾ? ಆರ್ಯೋ, ಅದೆಲ್ಲ ಆಮೇಲೆ. ಮೊದಲು ನನ್ನ ಪ್ರಶ್ನೆ ಉತ್ತರ ಕೊಡು. 25 ತಿಂಗಳು ಆಗಸ್ಟ್. 28 ಆಗಸ್ಟ್ ಏನ್ ದಿವಸ ಹೇಳು? ಅಂದ್ರೆ ಇವತ್ತಿಗೆ 3 ದಿವಸಕ್ಕೆ ಏನಿರುತ್ತೆ? ಸ್ವಲ್ಪ ಯೋಚನೆ ಮಾಡು. ನಿನ್ನ ಜಾತಕ ಎಲ್ಲ ನನ್ನ ಹತ್ರ ಇದೆ. ಹಾ, ನನ್ನ ಬರ್ತ್ಡೇ. ಯು ಬ್ಲಡಿ ಫೂಲ್, ದಿಸ್ 28th ಆಗಸ್ಟ್ ಈಸ್ ಯುವರ್ ಡೆತ್ ಡೇ. ಯು ಆರ್ ಗೋಯಿಂಗ್ ಟು ಡೈ ಆನ್ ಯುವರ್ ಬರ್ತ್ಡೇ. ಇಟ್ ಈಸ್ ಡೆಫಿನೆಟ್. ಹೋ ದ ಹೆಲ್ ಯು ಆರ್. ಯಾರು ನೀನು? ಮಹೇಶ್, ಅವತ್ತು ನೀವು ಸಮುದ್ರದಲ್ಲಿ ನನ್ನ ಮತ್ತು ನನ್ನ ಸಂಸಾರನ ಸರ್ವನಾಶ ಮಾಡಿ ಬಿಸಾಕಿದ್ರಲ್ಲ, ಅದೇ ಮಹೇಶ್. 28th ಆಗಸ್ಟ್ ನಿನ್ನ ಸಾವು ಖಂಡಿತ. ಬರ್ದಿಟ್ಕೋ. ಮೊದಲು ನೀನು. ಹಲೋ. ಹಲೋ, ನಾನ್ ಸುಜಾತ. ಏನ್ ಸುಜಿ? ಶರ್ಮಿಳಾ, ನಮ್ ಕಾರ್ ಕೆಟ್ಟ ಹೋಗಿದೆ. ಡ್ಯಾಡಿ ಟೆಲ್ಲಿಂದ ಫೋನ್ ಮಾಡಿದ್ರು, 2 ಗಂಟೆ ಫ್ಲೈಟಿಗೆ ಬರ್ತಾ ಇದಾರಂತೆ. ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗ್ಬೇಕು. ನಿನ್ ಕಾರ್ ತಗೊಂಡ್ ಬರ್ತೀಯಾ? ಓನ್ಲಿ 2 ಅವರ್ಸ್. ನಮ್ ಡ್ಯಾಡಿ ಪ್ರೋಗ್ರಾಮ್ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಇರು, ವಿಚಾರಿಸ್ತೀನಿ. ಡ್ಯಾಡಿ, ನಿಮ್ಗೇನದು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆಯಾ? ಇದೆ. ಯಾಕಮ್ಮ, ಏನ್ ಸಮಾಚಾರ? ಏನಿಲ್ಲ ಡ್ಯಾಡಿ, 2 ಅವರ್ಸ್ ನಿಮ್ ಕಾರ್ ಬೇಕಾಗಿತ್ತು. ನನ್ ಫ್ರೆಂಡ್ ಡ್ಯಾಡಿ ಏರ್ಪೋರ್ಟ್ ಇಂದ ಬರ್ತಿದಾರಂತೆ, ಅವ್ರ ಕಾರ್ ಕೆಟ್ಟೋಗಿದೆ. ಅದಕ್ಕೆ ಸುಜಾತ ಫೋನ್ ಮಾಡಿದ್ರು ಡ್ಯಾಡಿ. ಸರಿ, ಸಂಜೆ 5 ಗಂಟೆ ಒಳಗಡೆ ನೀನ್ ಇಲ್ಲಿ ಇರ್ಬೇಕು. ನನ್ಗೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ನಮ್ ಡ್ಯಾಡಿ ಒಪ್ಕೊಂಡಿದೀರ ಸುಜಿ, ಇನ್ನು 1/2 ಗಂಟೆ ನಾ ಅಲ್ಲಿರ್ತೀನಿ. ಥ್ಯಾಂಕ್ ಯು, ಬೇಗ ಬಾ. ಅವಾಗ್ಲಿಂದ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲ ಡ್ಯಾಡಿ, ಕೀ ತಗೊಂಡಿದ್ದೀನಿ, 5 ಗಂಟೆ ಒಳಗಡೆ ಬರ್ತೀನಿ. ಶರ್ಮಿಳಾ, ನಿಮ್ ಫ್ರೆಂಡ್ ಕಾರ್ ಡ್ರೈವ್ ಮಾಡ್ತಾಳ? ಓ, ನಾನು ಇಂತ ಚೆನ್ನಾಗಿ ಓಡಿಸ್ತಾಳೆ. ಅವಳ ಹತ್ರ ಇರೋದು ಯಾವ ಕಾರು? ಮಾರುತಿ ಇದೆ. ಯಾವ ಕಲರ್ದು? ಬಿಳಿ ಕಲರು. ಏನ್ ಸಮಾಚಾರ ಅಂಕಲ್? ಏನೂ ಇಲ್ಲ, ಸುಮ್ನೆ ಕೇಳದ್ನಮ್ಮ. ನೀನ್ ಹೋಗ್ಬ. ಏನ್ ಸಮಾಚಾರ ಶ್ರೀನಿವಾಸ್? ಒಂದ್ ಫೋನ್ ಮಾಡ್ಲಾ? ಓ ಎಸ್, ಮಾಡಿ. ಹಲೋ, ಇನ್ಸ್ಪೆಕ್ಟರ್ ಪ್ರವೀಣ್. ನಾನ್ ನಿಮ್ ಕಾರನ್ನ ನಾನೇನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ. ನಥಿಂಗ್ ಟು ವರಿ, ಜಸ್ಟ್ ಇನ್ವೆಸ್ಟಿಗೇಷನ್. ಇನ್ಸ್ಪೆಕ್ಟರ್, ನಾನ್ ಕೊಲೆ ಮಾಡಿಲ್ಲ. ಯಾರು ಕೊಲೆ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ಕಮ್ ಡೌನ್. ಐ ನೋ ಇಟ್ಸ್. ಏನಿದೆಲ್ಲ ಕೊಲೆ? ಓ ಗಾಡ್. ಗುಡ್ ಮಾರ್ನಿಂಗ್ ಸರ್. ಕಾರ್ ಮಿಸ್ ಸುಜಾತ, ಅಷ್ಟೊತ್ತಿನಲ್ಲಿ ರಮೇಶ್ ಮನೆಗೆ ಯಾಕೆ ಹೋಗಿದ್ರಿ? ಕೊಲೆ ಆಗಿದ್ದು ನೋಡಿದ ನಂತರ ಪೊಲೀಸ್ ಯಾಕೆ ತಿಳಿಸ್ಲಿಲ್ಲ? Come on, tell me the truth. Yes, come on.
ಆ ರಾತ್ರಿ ರಮೇಶ್ ನನಗೆ ಫೋನ್ ಮಾಡಿ ಸೋಮನಾಥ್ ಮನೇಲಿ ಕೊಲೆ ಆಗಿದೆ, ತಾನು ಕೊಟ್ಟು ಪರಿಸ್ತ ಇಮಿಡಿಯೇಟ್ ಆಗಿ ತನ್ನ ಮನೆಗೆ ತಗೊಂಡ್ ಬಾ ಅಂತ ಹೇಳ್ದ. ನಾನು ಅವ್ರ ಮನೆಗೆ ಹೋದಾಗ ರಮೇಶ್ ಕೊಲೆ ಆಗಿತ್ತು. ನಾನು ಆ ವಿಷಯದ ತಕ್ಷಣ ಪೊಲೀಸ್ನವ್ರಿಗೆ ತಿಳಿಸೋಣ ಅನ್ಕೊಂಡೆ. ಆಗೋಪ ವ್ಯಕ್ತಿ ನನ್ನ ಕಾರ್ನಲ್ಲಿ ಬಂದು ನನ್ನ ಕೊಲೆಗಾರಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ದ. ಅಷ್ಟೇ, ನನಗೆ ನಿಜವಾಗ್ಲು ಕೊಲೆಗಾರ ಯಾರು ಅಂತ ಗೊತ್ತಿಲ್ಲ. ಕಾರಲ್ಲಿ ಬಂದ ವ್ಯಕ್ತಿ ಯಾರು? ಯಾರು ಅಂತ ಗೊತ್ತಿಲ್ಲ. ಹೆಸರು ಮಹೇಶ್. ಇನ್ಸ್ಪೆಕ್ಟರ್, ಯಾರವರು? ಯಾರವರು? Who are those bastards? ಗೊತ್ತಿಲ್ಲ, ಗೊತ್ತಿಲ್ಲ. ಹಾಡ್ ಹಗಲಲ್ಲೇ ಯಾರು ಬೇಕಾದ್ರೂ ಯಾರನ್ನು ಬೇಕಾದ್ರೂ ಸಾಯಿಸ್ಬೋದು. ದಟ್ ಈಸ್ ಯುವರ್ ಲಾ ಅಂಡ್ ಆರ್ಡರ್. ಶೇಮ್ 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 ಆನ್ ಯುವರ್ ಪಾರ್ಟ್. ಆದ್ರೆ ನಾನು ಅವ್ರನ್ನ ಬಿಡಲ್ಲ. ನನ್ನ ಜೀವನನ ಸರ್ವನಾಶ ಮಾಡಿದ ನಾನು ಅವ್ರನ್ನ ಖಂಡಿತ ಬಿಡಲ್ಲ. ನಾನು ಅವ್ರನ್ನ ಖಂಡಿತ ಬಿಡಲ್ಲ. ಐ ವಿಲ್ ಕಿಲ್ ದೆಮ್. ಐ ವಿಲ್ ಹಂಟ್ ದೆಮ್. ನೋ ನೋ ನೋ, ರಿಲ್ಯಾಕ್ಸ್ ಸರ್. ಪ್ಲೀಸ್ ರಿಲ್ಯಾಕ್ಸ್. ಐ ವಿಲ್ ಹಂಟ್ ದೆಮ್. ಯಾರವರು? 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 Can go. I know him. ಯಾರವನು? ಪ್ರಾಜೆಕ್ಟ್ ಬ್ಲೂ ಎಕ್ಸ್ ನ ಪ್ರೊಫೆಸರ್ ಪದ್ಮನಾಭರ ಜೊತೆ ಒಂದು ಹೆಂಗ್ಸು ಮಗುನ ಕೊಲೆ ಆಗಿತ್ತಲ್ಲ, ಆ ಹೆಂಗ್ಸನ ಗಂಡ ಇವನು. ಅವನು ಸಮುದ್ರಕ್ಕೆ ಎಸೆಯಲ್ಪಟ್ಟಿದ್ದ. ಮೂರು ದಿನ ಆದ್ಮೇಲೆ ಅವನಿಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದಾಗ ನಾನು ಅವನ ಭೇಟಿಯಾಗಿದ್ದೆ. ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಏನಡಿತು ಅಂತ ಆಸ್ಪತ್ರೆಯಲ್ಲಿ ಅವನ ಕೆಳಕ್ ಹೋದಾಗ ಅವನ ಅಲ್ಲಿ ಓಡೋಗಿದ್ದ. ಅವನು ಯಾರು ಏನು ಒಂದು ಗೊತ್ತಾಗ್ಲಿಲ್ಲ. ಆದ್ರೆ ಅವನ ಹೆಸರು ಮಹೇಶ್ ಅಂತ ಗೊತ್ತಾಯ್ತು. ಐ ಸಿ. ಹಿ ಇಸ್ ಡೇಂಜರಸ್, ರಿಯಲಿ ಡೇಂಜರಸ್. ರಮೇಶ್ ಅವ್ರು ಕೊಟ್ಟ ಪರ್ಸಲ್ಲಿ ಏನಿತ್ತು? ಮಿಸ್ ಸುಜಾತ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಪೊಲೀಸ್ನವ್ರಿಗೆ ಸಹಾಯ ಮಾಡಲೇಬೇಕು, ಇಲ್ದೇ ಇದ್ರೆ ಸುಮ್ಮನೆ ತೊಂದರೆ ತಂದ್ಕೊಳ್ತೀರಾ. ಪರ್ಸಲ್ಲಿ ಏನೂ ಇರಲಿಲ್ಲ. What is this? ಏನ್ ನಡೀತಾ ಇದೆ ಇಲ್ಲಿ ಸುಧಾತ? ಏನಮ್ಮ ಇದೆಲ್ಲ? ಇನ್ಸ್ಪೆಕ್ಟರ್, ನಥಿಂಗ್ ಸೀರಿಯಸ್ ಸರ್. ಹೀಗೆ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಇತ್ತು. ನಿಮ್ ಮಗಳಿಗೆ ಕೆಲವು ಕ್ಲೂಸ್ ಗೊತ್ತಿತ್ತು, ಅದನ್ನ ವಿಚಾರಿಸ್ತಾ ಇದ್ವಿ ಅಷ್ಟೇ. ಹಾ, ಪ್ಲೀಸ್ ಪ್ಲೀಸ್ ಸಿಟ್ ಡೌನ್ ಸರ್. ಸುಜಾತ, ನಾನು ಮಹೇಶ್. ಸುಜಾತ, ಹಲೋ. ಮಹೇಶ್, this is Inspector Praveen. ಮಹೇಶ್, ವಿಷಯ ಎಲ್ಲ ಗೊತ್ತಾಗಿದೆ. ನಿನಗ್ ಕೊಲೆಗಾರ ಯಾರು ಅಂತ ಗೊತ್ತು. ನೀನು ಪೊಲೀಸರಿಗೆ ಸಹಾಯ ಮಾಡಬೇಕು. ನೋ, ಸಾಧ್ಯ ಇಲ್ಲ. ನಿಮ್ಮನ್ನು ನಾನು ನಂಬೋದಿಲ್ಲ. ಅವ್ರ ಡೀಟೇಲ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಅವ್ರು ನನ್ನ ಬೇಟೆ, ನಾನೇ ಅವ್ರನ್ನ ಸಾಯಿಸ್ಬೇಕು. ನನ್ನ ಹೆಂಡತಿ ಮಗುನ ಸಾಯಿಸ್ತೋರೆ ನಿಮ್ಮ COD ಆಫೀಸರ್ಗಳನ್ನು ಸಾಯಿಸಿದ್ದಾರೆ. ಆದ್ರೂ ನೀವು ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ. ವೈ? ನನ್ನ ದೃಷ್ಟ ಆ COD ಆಫೀಸರ್ಸ್. ಆ COD ಆಫೀಸರ್ಸ್ ರಿಪೋರ್ಟ್ ನನ್ನ ಕೈಗೆ ಸಿಕ್ತು. ಐ ಆಮ್ ಆನ್ ಮೈ ಮಿಷನ್.
I have to kill them. Nobody can stop me. Nobody. Yes. You can't take law into your hands like this. I can't take it. You can't hold it. Damn it. See, Mahesh. Naan ninage nyaya dorakisukondu balle. Please listen to me. Iga nilidiya. Inspector. Modlu Sujata phone kodi. Listen to me, Mahesh. Inspector. Modlu Sujata phone kodi. Please. Madam. ನಿಮ್ಗೆ ಎನ್ನ ಸರ್ ಇದೆ ಟೈಮ್ ಆಚೆ ಇವಳ ನೇರ ಹಲೋ 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 ಸುಜಾತ ನೀನೇನು ಗಾಬರಿ ಆಗ್ಬೇಡ ಅವ್ರು ನಿಮ್ಗೇನು ಮಾಡಲ್ಲ ನಾನು ನೋಡ್ಕೋತೀನಿ ಆದ್ರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಆ ಕೊಲೆಗಾರರ ಬಗ್ಗೆ ಏನು ಹೇಳ್ಬೇಡ ಪ್ಲೀಸ್ ನನಗೋಸ್ಕರ ಓಕೆ ಮಹೇಶ್ ಇದನ್ನೆಲ್ಲ ಮರೆತು ಪೊಲೀಸ್ನವ್ರಿಗೆ ತಿಳಿಸಿ ನೋ ನೆವರ್ ಸುಜಾತ ನಿಮ್ ತಂದೆ ಬಂದ್ರ ಆ ಇನ್ಸ್ಪೆಕ್ಟರ್ ಫೋನ್ ಕೊಡು ಹಲೋ ಇನ್ಸ್ಪೆಕ್ಟರ್ ಸಮಯ ಬಂದಾಗ ನಾನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಹಾ ಆ ಮೂರು ಜನ ಕೊಲೆಗಾರರಲ್ಲಿ ಮೊದಲನೇ ಒಂದು ಕಥೆನ ಈ ತಿಂಗಳು 28 ತಾರೀಕು ನಾನು ಮುಗಿಸ್ತಾ ಇದ್ದೀನಿ ಹಿ ವಿಲ್ ಬಿ ಕಿಲ್ಡ್ ಆನ್ 28 ಆಫ್ ದಿಸ್ ಪಾಯಿಂಟ್ ನಂಬರ್ 1 ಇದು ಗಾಯಗೊಂಡು ರೋಷ ಇಟ್ಕೊಂಡಂತ ನಾಗರ ಹಾವು ನಾಗರ ಹಾವಿನ ದ್ವೇಷ ಗೊತ್ತಲ್ಲ ಅದು 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 ಪಾಯಿಂಟ್ ನಂಬರ್ 2 ಈ ನಾಗರ ಹಾವಿನಲ್ಲಿ ಭಾರಿ ವಿಷ ತುಂಬಿಕೊಂಡಿದೆ ಅಂದ್ರೆ ಗನ್ಸಿವೆ ಪಾಯಿಂಟ್ ನಂಬರ್ 3 ಅದಕ್ಕೆ ನಮ್ಮ ಹುತ್ತ ಗೊತ್ತಾಗಿದೆ ಪಾಯಿಂಟ್ ನಂಬರ್ 4 ಲಾಜಿಕ್ ಹಾ ಲಾಜಿಕ್ ಇದುವರೆಗೂ ಇಲ್ಲಿಗೆ ಪೊಲೀಸ್ನವರು ಬರಲಿಲ್ಲ ಯಾಕೆ ಬರಲಿಲ್ಲ ಯಾಕೆಂದ್ರೆ ಅವನು ಅವ್ರಿಗೆ ನಮ್ಮ ಬಗ್ಗೆ ತಿಳಿಸ್ಲಿಲ್ಲ ಯಾಕೆ ತಿಳಿಸ್ಲಿಲ್ಲ ಯಾಕೆ ಅಂದ್ರೆ ತಿಳಿಸಿದ್ರೆ ನಾವು ಪೊಲೀಸ್ನವ್ರಿಗೆ ಅತಿಥಿ ಆಗ್ತೀವಿ ನಾವು ಪೊಲೀಸ್ನವ್ರಿಗೆ ಅತಿಥಿ ಆದ್ರೆ ಥಿಂಕ್ ಮ್ಯಾನ್ ಅವನಿಗೆ ನಾವು ಬಲಿ ಸಿಗೋಲ್ಲ ಎಸ್ ದಟ್ಸ್ ಇಟ್ ದಟ್ಸ್ ದ ಸಿಂಪಲ್ ಲಾಜಿಕ್ ಮ್ಯಾನ್ ಲಾಜಿಕ್ ಈಗ ನಮ್ಮನ್ನು ಸಾಯಿಸೋದಕ್ಕೆ ಅವನು ಹೊರಟಿದ್ದಾನೆ ನಾವು ಉಳಿಬೇಕಾದ್ರೆ ಅವನು ಸಾಯ್ಬೇಕು ಅವನು ಸಾಯ್ಬೇಕಾದ್ರೆ ಹಾ ಪಾಯಿಂಟ್ ನಂಬರ್ 5 ಆಕ್ಷನ್ ಅಂದ್ರೆ ಪೀಟರ್ ಅಂದ್ರೆ ಅವನ ಸಾವು ವಾಟ್ ಪೀಟರ್ ಡೋಂಟ್ ವರಿ ಸರ್ ವೆರಿ ಗುಡ್ ನಮ್ಮನ್ನ ಉಳಿಸೋದಕ್ಕೆ ನೀನ್ ಸತ್ರು ಅವನ್ನ ಸಾಯಿಸ್ತೀಯ ಐ ಆಮ್ ಕರೆಕ್ಟ್ 100% ಕರೆಕ್ಟ್ ಪೀಟರ್ ಆಕ್ಷನ್ ಫುಲ್ ಆಕ್ಷನ್ ಗೋನ್ Hello, Chuanchu, how are you, man? I'm Rakesh here. Hey, where are you, man? Guestline Hotel. Huh? I'm staying at Guestline Hotel. Okay. Mr. Rakesh, I have a message for you from Hong Kong. Our Don wanted me to convey the message to you personally. So, I'll be waiting for you at the bar tonight. Please meet me there. Okay? Okay. Thank you.
ಕೆರಳು ಶೌರ್ಯ ಮೋರು ಸೌರ್ಯ ಕಾರು ಕೂಟ ಬಗೆಯುವೆ ಬೈರಿ ತದುಮುವೆ ಹಿಂದೆ ನಾನು ಕೆಡೆ ಕುಳಿತನಾದ ನನಗೆ ಕ್ರೋಧಾತ್ಮಿವೇದ ರೋಷ ಕುದಿಯುತ ದ್ವೇಷ ಕೆರಳು ಶೌರ್ಯ ಮೋರು ಸೌರ್ಯ ಕಾರು ಕೂಟ ಬಗೆಯುವೆ ಬೈರಿ ತದುಮುವೆ ಹಿಂದೆ ನಾನು ಕೆಡೆ ಕುಳಿತನಾದ ನನಗೆ ಕ್ರೋಧಾತ್ಮಿವೇದ ಕಣ್ಣ ತುಂಬಾ ಬೆಂಕಿ ನೋಟ ಹೃದಯ ತುಂಬಾ ಹೌದ ಸ್ಫೋಟ ನಾನು ಕೆಡೆ ಕುಳಿದ ನಾಗ ನನಗೆ ಕ್ರೋಧಾತ್ಮಿವೇದ ಬೇರುಗಳ ಕಿತ್ತು ಗುಣಮಟ್ಟ ದುಷ್ಟ ಜಾಲಗಳ ಇಡಾಡಿ ನನಗೆ ಎದುರಾಗಿ ನಿಂತ ಕೇಡಿಗಳ ಪಟಿವೆ ಸಂಹಾರ ಮಾಡಿ ಮುಳ್ಳ ಮುಳ್ಳಿಂದ ಬಗೆದು ಭೇದಿಸುತ್ತ ಚಕ್ರವ್ಯೂಹಗಳ ಜಾಡಿ ಹೊಂಚು ಹಾಕುತ್ತ ಸಂಚು ಮಾಡುತ್ತ ಸೇಡು ಕಾಲುವೆನು ನೋಡಿ ಕಣ್ಣ ತುಂಬಾ ಬೆಂಕಿ ನೋಡ ಹೃದಯ ತುಂಬಾ ರೌದ್ರ ನಾನು ಕೆಡೆ ಕುಳಿದ ನಾಗ ನನಗೆ ಕ್ರೋಧಾತಿ ಬೇಗ ರೋಷ ಕುಡಿಯುತ್ತ ದ್ವೇಷ ಕೆರಳುತ್ತ ಶೌರ್ಯ ತೋರುತ್ತ ಕ್ರೌರ್ಯ ಕಾರುತ ಕೂಟ ಬಗೆಯುವ ಬೈರಿ ತದುಪುವೆ ಹಿಂದೆ ನಾನು ಕೆಡೆ ಕುಳಿದ ನಾಗ ನನಗೆ ಕ್ರೋಧಾತಿ ಬೇಗ Come on.
day after tomorrow is your birthday and death day. ಮಹೇಶ್ ನಿಮ್ ಮೊದ್ಲಿಂದ ಗೊತ್ತಾ? ಇಲ್ಲ ಸರ್, ನೆನ್ನೆ ಅಷ್ಟೇ ಭೇಟಿ ಮಾಡ್ದ, ಮಾತಾಡಿಸ್ದ, ರಿಕ್ವೆಸ್ಟ್ ಮಾಡ್ಕೊಂಡ, ನನ್ ಸೆಟ್ ಅವನು ಕೊಟ್ಟೆ. ಆದ್ರೆ ಅವನ್ ಹೀಗೆಲ್ಲ ಮಾಡ್ತಾನೆ ಅಂತ ನಾನು ನಿಜವಾಗ್ಲೂ ತಿಳ್ಕೊಂಡಿರಲಿಲ್ಲ ಸರ್. ಅವನ್ ಇಲ್ಲಿ ಯಾಕೆ ಬಂದಿದ್ದ? ನನಗ್ ಗೊತ್ತಿಲ್ಲ ಸರ್. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ನನಗಿಂತಲೂ ಚೆನ್ನಾಗಿ ಡ್ರಮ್ ಬಾರಿಸ್ತಾನೆ ಸರ್. ಅವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅಂತ ಏನಾದ್ರೂ ಹೇಳದ್ನ? ಅವನ್ ಬಗ್ಗೆ ಅಂತದೇನು ಹೇಳಿಲ್ಲ, ನಾನು ಕೇಳಿಲ್ಲ. ಇಬ್ರು ಸ್ವಲ್ಪ ಬೀರ್ ಹಾಕಿದ್ವಿ, ನನ್ ಸೆಟ್ ಬಾರಿಸ್ ತೋರಿಸ್ದ, ನಾನು ಅವನಿಗೆ ಸ್ಟೇಜ್ ಮೇಲೆ ಹೋಗಿ ಕೇಳಿದೆ. ಯು ಕ್ಯಾನ್ ಗೋ ನೌ. ನೀ ನನ್ನ ಇಷ್ಟೊಂದು ಪ್ರೀತಿಸ್ತೀಯ, ಒಂದು ವೇಳೆ ನಿನ್ಗೇನಾದ್ರೂ ಆಗೋಬಿಟ್ರೆ ನಾನು ಹೇಗಿರ್ಲಿ? ಹೇಗಿರ್ಲಿ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಟು. ಆ
ಏಯ್, ತೇರಾ ಚಿಲ್ಲಾನ ಫಿರಿಶೆ ಶುರು ಹೋಗಯ್ಯ ಕ್ಯಾ? ತೋಡ ಆರಾಮ್ಸೆ ಸೋನೆ ದೇ ಯಾರ್. ಎಲ್ಲ ಸರಿ ಹೋಯ್ತಾ? ಎಲ್ಲ ಸರಿ ಹೋಯ್ತು ಸರ್. ನೀವು ಬೇಗ ರೆಡಿಯಾಗಿ. ಅಶೋಕ ಹೋಟೆಲ್ನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ರಿಸೆಪ್ಷನಲ್ಲೂ ಹೇಳಿಟ್ಟಿದ್ದೀನಿ, ನಿಮ್ಮ ರೂಮಿಗೆ ಯಾರನ್ನು ಬಿಡಲ್ಲ, ನಿಮ್ಮ ರೂಮಿಗೆ ಯಾವ ಫೋನ್ ಕಾಲು ಕೊಡಲ್ಲ. ನಾವು ನಿಮ್ಮನ್ನ ವಾಚ್ ಮಾಡ್ತಾ ಇರ್ತೀವಿ, ಡೋಂಟ್ ವರಿ ಸರ್. ನೋಡಿ, ನೀವು ನನ್ನ ಫಾಲೋ ಮಾಡಿ.
ಏನಿಲ್ಲ, ನನ್ನ ರೂಮ್ಗಿಂತ ಈ ರೂಮ್ ಬಹಳ ಚೆನ್ನಾಗಿದೆ. ಇಲ್ಲ ಸರ್, ಎಲ್ಲ ರೂಮ್ ಒಂದೇ ತರ ಇದೆಯಲ್ಲ. ನೋ ನೋ ನೋ, ಬೆಳಕು ಕೂಡ ಬಹಳ ಚೆನ್ನಾಗಿದೆ, ಅದರಲ್ಲಿ ವ್ಯೂನು ಬಹಳ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಗುಡ್. ನೀವು ಯಾವ ರೂಮ್ನಲ್ಲಿದ್ದೀರಾ ಸರ್? ನಾನು ಆ ಕಡೆ ರೂಮ್ನಲ್ಲಿದ್ದೇನೆ. ಆ ರೂಮ್ ಅಷ್ಟು ಚೆನ್ನಾಗಿಲ್ಲ, ಇದು ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಟಾಪ್ ಫ್ಲೋರ್ನಲ್ಲಿ ಗಾಲ್ಫ್ ಗ್ರೌಂಡ್ ಫೇಸ್ ಮಾಡೋ ಕಡೆ ಒಂದು ರೂಮ್ ಕೊಡಿ. ಓಕೆ ಸರ್, ಐ ವಿಲ್ ಅರೇಂಜ್ ಇಟ್. ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಬಾಯ್. ಇವರು 300 ತೋರಿಸಿ. ಆಯಿತು ಸರ್. ನನ್ನ ಬರ್ತಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೆ. ಈ ಮುಟ್ಟಾಳ ನನ್ನನ್ನು ಗಾಬರಿ ಪಡಿಸ್ಬಿಟ್ಟ. ನೀವು ಆರಾಮಾಗಿರಿ ಸರ್, ನಾನು ಪಾಸೇಜಲ್ಲಿ ಇರ್ತೀನಿ, ಇವನು ಲಾಬಿಯಲ್ಲಿ ಇರ್ತಾನೆ. ಥ್ಯಾಂಕ್ ಯು ಸರ್.
Hotel Ashoka? Good evening. Please connect me to room number 107. No, sorry, sir. There is a clear instruction from the client that you should not be disturbed for any reason. Hello, please listen to me. It's very urgent. Our boss urgent ag maatadbeku anta heli. No, sorry, sir. Hello. ಮಿಸ್ಟರ್ ಜಗದೀಶ್, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ನ ನಾನು ಕೊಡ್ತೀನಿ. ಹಲೋ, ಇನ್ಸ್ಪೆಕ್ಟರ್ ಪ್ರವೀಣ್ ಹಿಯರ್. ಇನ್ಸ್ಪೆಕ್ಟರ್ ಪ್ರವೀಣ್, ನಾನು ಮಹೇಶ್. ಅಶೋಕ ಹೋಟೆಲ್ ರೂಮ್ ನಂಬರ್ 107 ಅಲ್ಲಿ ನನ್ನ ಮೊದಲನೇ ಬೇಟೆ ಸತ್ತು ಬಿದ್ದಿದೆ. ಮಹೇಶ್, ಈಗ ನೀನು ಹಲೋ ಎಸಿ ಸರ್ ಜಿಪ್ ರೆಡಿ ಮಾಡು. ಎಸ್ ಸರ್. ಗುಡ್ ಈವ್ನಿಂಗ್ ಅಶೋಕ. ಹಲೋ ಹೋಟೆಲ್ ಅಶೋಕ, ಇನ್ಸ್ಪೆಕ್ಟರ್ ಪ್ರವೀಣ್ ಸ್ಪೀಕಿಂಗ್ ಹಿಯರ್. ಪ್ಲೀಸ್ ಕನೆಕ್ಟ್ ಟು 107 ಇಮಿಡಿಯೇಟ್ಲಿ. ಸರ್, ಆ ರೂಮ್ ಕನೆಕ್ಟ್ ಮಾಡಕ್ಕೆ ಅವಕಾಶ ಇಲ್ಲ ಸರ್. ಐ ಆಮ್ ಸಾರಿ. ನೋಡಿ, ಇದೊಂದು ಕೊಲೆ ವಿಷಯ. ಐಮ್ ಆರ್ಡರಿಂಗ್ ಯು. ಪ್ಲೀಸ್ ವೈಟ್ ಸರ್. ಪ್ಲೀಸ್ ಮೇಕ್ ಇಟ್ ಫಾಸ್ಟ್. ಓಕೆ. Get.
ಸ್ವಲ್ಪ ಅರ್ಜೆಂಟ್ ಆಗಿ ಹೋಗಬೇಕು. ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ಸರಿಯಾಗಿ ನೋಡಿ, ಸಪೋಸ್ ವಿಗ್ಗು ಅಥವಾ ದಾಡಿ ಇದ್ದಿದ್ರೆ ಏನಾದರೂ ರೆಸೆಂಬ್ಲೆನ್ಸ್ ಇದೆಯಾ? ಇಲ್ಲ ಸರ್, ಅವ್ರನ್ನ ನಾನು ಸರಿಯಾಗಿ ನೋಡಿದ್ದೀನಿ, ಆ ಥರ ವ್ಯಕ್ತಿ ಇದರಲ್ಲಿ ಯಾರೂ ಇಲ್ಲ. ಹಲೋ ಜಗದೀಶ್ ಹಿಯರ್, ಇನ್ಸ್ಪೆಕ್ಟರ್ ಪ್ರವೀಣ್ ಹಿಯರ್. ಶರ್ಮಾ ಅವ್ರ ಮನೆ ಲೊಕೇಟ್ ಮಾಡಿದ್ದೀನಿ. ಅಡ್ರೆಸ್ಸು 122 18th cross JP Nagar. ನೀವು ಇಲ್ಲಿಗೆ ಬಂದರೆ ನಿಮಗೆ ಸಹಾಯ ಆಗ್ಬೋದು. ಓವರ್. ಓಕೆ, ನಾನೇ ಅಲ್ಲಿಗೆ ಬರ್ತೀನಿ. ಓವರ್. ನೋಡಿ, ಮತ್ತೆ ವ್ಯಕ್ತಿನ ಏನಾದರೂ ನೀವು ನೋಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಕೊಲೆಯಾದ ಶರ್ಮಾ ಯಾರು, ಅವನೇನು ಮಾಡ್ತಾ ಇದ್ದ, ಅವನ ಜೊತೆಲಿ ಇನ್ನೂ ಯಾರ್ಯಾರಿದ್ರು, ಐ ವಾಂಟ್ ಫುಲ್ ಡೀಟೇಲ್ಸ್. ಹಾಗೆ 48 hours ಒಳಗೆ ಈ ಮಹೇಶ್ ಯಾರು, ಅವನ ಕಾರ್ಯಾಚರಣೆ ಏನು, ಎಲ್ಲ ಪರ್ಟಿಕ್ಯುಲರ್ಸು ನನಗೆ ಬೇಕು. ವಿ ಹ್ಯಾವ್ ಟು ಕ್ಯಾಚ್ ದಟ್ ಮಹೇಶ್ ಡೆಡ್ ಆರ್ ಅಲೈವ್. ಸರ್, ನಾವು ಅವನ ಜೀವ ಸಹಿತನ ಹಿಡಿಬೇಕು. ಇಲ್ಲಿದ್ರೆ ಆ ಶರ್ಮನ್ ಕೇಸ್ನ ಹಾಗೆ ಬೇರೆಯವ್ರನ್ನ ಪತ್ತೆ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಎಸ್ ಯು ಆರ್ ರೈಟ್, ನಾವು ಅವನನ್ನ ಜೀವ ಸಹಿತನ ಹಿಡಿಬೇಕು. ನಾನು ಕಮಿಷನರ್ ಹತ್ರ ಡೀಟೇಲ್ ಆಗಿ ಮಾತಾಡಿದ್ದೀನಿ. ವಿ ಹ್ಯಾವ್ ಗಾಟ್ ಆಲ್ ಫೆಸಿಲಿಟೀಸ್, ವಿ ಹ್ಯಾವ್ ಟು ಟ್ರ್ಯಾಪ್ ದಟ್ ಮಹೇಶ್. ನಾಗರ ಹಾವು ವಿಷ ಕಕ್ತಾ ಇದೆ. ನಾವು ತಪ್ಪು ಮಾಡಿದೆವು, ತಪ್ಪು ನಾವು ಮಾಡಿದೆವು. ಹೆಡೆಯನ್ನು ಹೊಡಿಬೇಕಾಗಿತ್ತು, ಬಾಲ ಚುಚ್ಚಿದ್ವು. ಮಿಸ್ಟೇಕ್ ಮ್ಯಾನ್. ಈಗ ಹೆಡೆ ಬಿಚ್ಚಿ ಹೊಡಿತಾ ಇದೆ, ಯಾವುದೋ ಹುತ್ತದಲ್ಲಿ ಅಡಗಿದೆ. ಆಗಾಗ ಹೊರಬಂದು ವಿಷ ಕಕ್ಕುತ್ತಾ ಇದೆ. ಎಲ್ಲಿದೆ ಆ ಹುತ್ತ? ಎಲ್ಲಿದೆ ಆ ಹುತ್ತ? Damn it! Where is it? Where is it? ಅದರೊಳಗೆ ಅದನ್ನ ಚಚ್ಚ ಹಾಕಬೇಕು. ಚಚ್ಚಬೇಕು, ಚಚ್ಚಬೇಕು, ಚಚ್ಚಬೇಕು. ರಾಕೇಶ್, ವಿ ಆರ್ ಆಲ್ ಇನ್ ಡೇಂಜರ್. ಪೊಲೀಸ್ನವರಿಗೆ ಶರ್ಮಾನ್ ದೇಹ ಸಿಕ್ಕಿದೆ, ಯು ನೋ ಇಟ್. ಅವನ ಸಂಪರ್ಕ ನಮ್ಮ ಜೊತೆಗಿತ್ತು ಅಂತ ಪೊಲೀಸ್ನವ್ರಿಗೆ ಗೊತ್ತಾದ್ರೆ? ಅದಕ್ಕೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ದೇ ವಿಲ್ ಬಿ ನೋ ಎವಿಡೆನ್ಸ್. You need not worry about anything. ನಮಗೆ ಪೊಲೀಸರ ಭಯ ಇಲ್ಲ. ಅದು ಪ್ರಶ್ನೆ ಇರೋದು, ಆ ಹಾವಿಗೆ ಮುಂದಿನ ಕಪ್ಪೆ ನಾನ ನೀನ? ಹೂ ಹೂ? ದಟ್ಸ್ ದ ಪ್ರಾಬ್ಲಮ್. ದಟ್ಸ್ ಇಟ್. ಅದು ಅದು ಅದು. ದಟ್ಸ್ ಇಟ್, ದಟ್ಸ್ ಇಟ್. ಹಲೋ ರಾಕೇಶ್. ರಾಕೇಶ್, ನಿನ್ನ ಬೇಟೆ ಕೊನೆಗೆ. ಮಹೇಂದ್ರನ ಫೋನ್ ಕೊಡು. ಯು ಬ್ಲಡಿ ಫೂಲ್! ಮಹೇಂದ್ರನ ಫೋನ್ ಕೊಡು. ಹಲೋ ಮಹೇಂದ್ರ, ನಿನ್ನ ಸಾವಿನ ಚಾಯ್ಸ್ ನಾನು ನಿನಗೆ ಬಿಟ್ಟಿದ್ದೀನಿ. ನಾಳೆ ನೀನು ಎಲ್ಲಿ ಯಾವಾಗ ಹ್ಯಾಕ್ ಸಹಾಯಕ್ಕೆ ಇಷ್ಟಪಡ್ತೀಯಾ ಹೇಳು. ವಾಟ್ ಡ್ಯೂ ಮೀನ್? ಯು ನೋ ಇಟ್. ಗೊತ್ತಾಗಿಲ್ಲ ಅಂದ್ರೆ ರಾಕೇಶ್ನ ಕೇಳು.
My dear Mahesh, listen to me carefully. ನಾಳೆ ರಾತ್ರಿ 10 ಗಂಟೆಗೆ ಗೆಸ್ಟ್ ಲೈನ್ ಹೋಟೆಲ್ನಲ್ಲಿ ನಿನ್ನ ಅಂತಿಮ ಯಾತ್ರೆ ಏರ್ಪಾಡಾಗಿರುತ್ತೆ. ನಿನಗಾಗಿ ಮಹೇಂದ್ರ ಕಾಯ್ತಾ ಇರ್ತಾನೆ. ಪ್ಲೀಸ್ ಕಮ್ ಅಂಡ್ ಪಾರ್ಟಿಸಿಪೇಟ್. ಗುಡ್ ಲಕ್. ಮಹೇಂದ್ರನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೋತೀನಿ. ನಾನು ಮುಗಲ. ಹಿ ಇಸ್ ವೆರಿ ಡೇಂಜರಸ್. ಮಹೇಂದ್ರ ಹುಲಿ ಹೊಡಿಬೇಕಾದ್ರೆ ಮೇಕೆ ಕಟ್ತಾರೆ. ಹಾಗೆ ಆ ಹಾವಿಗೆ ಹಾಲಿಡೋಣ. ಹಾಲು ಕುಡಿಯೋಕ್ ಬಂದಾಗ ಹೆಡೆ ಹೊಡೆಯೋಣ. ಸಿಂಪಲ್, ದಟ್ಸ್ ಆಲ್. ನೋನು ಅಂದ್ರೆ ನಿನ್ ಪ್ರಕಾರ ನನಗೆ ಮೇಕೆ ಹೌದಾ? ನಾನು ಹೋಗಲ್ಲ. ಏನು ಹೆಚ್ಚು ಕಮ್ಮಿ ಆದ್ರೆ? ಕೂಲ್ ಡೌನ್, ಕೂಲ್ ಡೌನ್. ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್. ರಾಕೇಶ್, ವಿ ಡೋಂಟ್ ವಾಂಟ್ ಆಲ್ ದೀಸ್ ಡಿಸ್ಟರ್ಬೆನ್ಸ್. ವಿ ಆರ್ ಹಿಯರ್ ಆನ್ ಅ ಪ್ರಾಜೆಕ್ಟ್. ನ್ಯೂ ವಾರ್ಸ್, ನ್ಯೂ ಗ್ಯಾಂಗ್ ವಾರ್ಸ್. ಇಟ್ಸ್ ಬೆಟರ್ ವಿ ಶಿಫ್ಟ್ ದಿಸ್ ಪ್ರಾಜೆಕ್ಟ್ ಟು ಗೋವಾ. ಐಲ್ ಕಾಂಟ್ಯಾಕ್ಟ್ ಹಾಂಗ್ಕಾಂಗ್. ಚುಯಾಂಗ್ ಚು, ಡೋಂಟ್ ವರಿ. ಬೈ ಟುಮಾರೋ ಹಿಲ್ ಬಿ ಓಕೆ. ಓಕೆ ಮಹೇಂದ್ರ, ಟುಮಾರೋ ನೈಟ್ ಗೆಸ್ಟ್ ಲೈನ್ ಹೋಟೆಲ್. ಓಕೆ. ಎಸ್, ನಿಮ್ಗೆ ತಿಳಿಸಿದ ಪೊಸಿಷನ್ನಲ್ಲಿದ್ದು ಕೆಲಸ ಮಾಡಿ. ಮಿಸ್ ಆದ್ರೆ ಒಬ್ಬೊಬ್ಬರಾಗೆ ನೀವು ಮಿಸ್. ಪೀಟರ್, ನಿಮಗೂ ಲಾಸ್ಟ್ ಚಾನ್ಸ್. ಬಿ ಕೇರ್ಫುಲ್. I want to see him dead. Today evening should definitely be his last evening. His last evening. ನಾನು ಇವತ್ತು ಅವನ ಹೆಣ ನೋಡಲೇಬೇಕು. ನೋಡಲೇಬೇಕು. ಅವನ ಹೆಣ ನೋಡಲೇಬೇಕು. Got it? Got it? Get him! Come on, go! Go! Damn it! We have to shift this unit immediately to Goa. All our activities will be done out there. Now check the self-destruction valve. Okay? Are you really scared? Hello? PPD? PPD? Are you listening? PPD, ಇವತ್ ರಾತ್ರಿ ಎಲ್ಲ ಹೇಳ್ದಾಗೆ ಆಗ್ಲಿ. There won't be any change in the program. Oh, he must die.
life is short, you know. Make it sweet. Enjoy now. Thank you.
ಜಾಗದಲ್ಲೇ ಸಾಯಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ಮಹೇಶ್. ಮಿಸ್ಟರ್ ಪ್ರವೀಣ್ ಸರ್, ಕಂಟ್ರೋಲ್ ರೂಮ್ ಕಾಂಟ್ಯಾಕ್ಟ್ ಮಾಡಿ ಮಹೇಶ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕಡೆ ನ್ಯೂಸ್ ಪಾಸ್ ಮಾಡಿ ಇಮಿಡಿಯೇಟ್ಲಿ. ಓಕೆ ಸರ್. ಹಲೋ 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 ರಾಕೇಶ್, ಹಲೋ ರಾಕೇಶ್, PPD ಹಿಯರ್. ರಾಕೇಶ್, ಇಲ್ಲಿ ಮಹೇಂದ್ರನ್ ಕೊಲೆ ಆಗಿದೆ. ಮಹೇಶ್ ತಪ್ಪಿಸ್ಕೊಂಡಿದ್ದಾನೆ. ನಾನು COD ಆಫೀಸರ್ ಸೋಮನಾಥ್ ಅವ್ರು ಕೊಲೆ ಮಾಡಿದಾಗ ಅವ್ರ ಮನೆಯಿಂದ ಕಾಣೆಯಾಗಿದ್ದ ಟ್ರಾನ್ಸ್ಪರೆನ್ಸೀಸ್ ಮತ್ತು ರಿಪೋರ್ಟ್ಸ್ ಎಲ್ಲ ಮಹೇಶ್ನ ಹತ್ರನೇ ಇದೆ. ಅದರಲ್ಲಿ ನಿಮ್ಮ ಗೋವಾ ಪ್ಲ್ಯಾಂಟ್ನ ಡೀಟೇಲ್ಸ್ ಕೂಡ ಇರಬಹುದು. ಅದಕ್ಕೆ ನೀವು ನಿಮ್ಮೆಲ್ಲ ಸ್ಟಾಫ್ ಸಮೇತ ಇಲ್ಲಿಯ ಜಿಪ್ಸಿ ಕೋಲಾದಿಂದ ಗೋವಾಗೆ ಶಿಫ್ಟ್ ಆಗಿಬಿಡಿ ಆದಷ್ಟು ಬೇಗ. ಮಹೇಶ್ ಯಾವುದೇ ಸಮಯದಲ್ಲಿ ಅಲ್ಲಿಗೆ ಬರಬಹುದು. ಬಿ ಕೇರ್ಫುಲ್. ಓವರ್ ಓವರ್. ರಾಕೇಶ್, ಲಿಸನ್ ಟು ಮಿ. ಯೆಸ್ ಯೆಸ್, ಲಿಸ್ನಿಂಗ್ ಮ್ಯಾನ್. ಗೋನ್. ನನ್ನ ಡಿಪಾರ್ಟ್ಮೆಂಟು ನನ್ನ ಹುಡುಕ್ತಾ ಇದೆ. ನನಗೆ ಶೆಲ್ಟರ್ ಇಲ್ಲ. ವೇರ್ ಶುಡ್ ಐ ಕಮ್ ಅಂಡ್ ಜಾಯ್ನ್ ಯು? ನೀನು ನಾಳೆ ಮಧ್ಯಾಹ್ನ ದೂದ್ ಸಾಗರ್ ಫಾಲ್ಸ್ ಹತ್ರ ನನ್ನ ಮೀಟ್ ಮಾಡು. ಓಕೆ 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 ಓಕೆ. ಥ್ಯಾಂಕ್ ಯು. Yeah.
ಕಂಡಾಗ ಸಿಡಿಗುಂಡು ನೀನಾಗು, ಚಕ್ರ ಹಿಡಿದಂತ ಆ ಶೌರಿ ನೀನಾಗು, ಮನದಾಗುವುದೆಲ್ಲ ಗೋದಿನ ಮಾಲೆಯು, ಮೈಯ ತುಂಬೆಲ್ಲ ಸೇಡಿನ ಜ್ವಾಲೆಯು, ಅಚ್ಚಾರು Where is Rakesh? He's in Goa. Mondrake Shipping's Panjim. Panjim? ಎದುರಾಗೇ ಸಿಡಿಲಂತೆ ನೀ ಎರಗು, ದುಷ್ಟ ಎದುರಾಗೇ ಮದಕ ಚಡು ನೀನಾಗು, ಮೋಸ ಕಂಡಾಗ ಗರ್ಜನೆ ಮಾಡುತ್ತ, ಸಚ್ಚ ಗೆಲ್ಲೋದು ನಿಶ್ಚಿತ ಎನ್ನುತ್ತ, ದ್ರೋಹದ ಜನಕ್ಕೆಲ್ಲ ರೋಷದ ಮುಳ್ಳಾಗು, ಕಂಡರೆ ಎದುರಾಡಿ ವೃಂದವ ಚಂಡಾಡು, ಪಂಚಾಜನ್ಯಾವು Mr. Premnath, I was waiting for you. Rakesh, Mahesh tappisko bitidane. We are in danger now. Don't worry, don't worry, don't worry. Thank you for your cooperation. Inmele, neevu namma jatene irabahudu. Ee island nalle neevu nemmadiyagirodakke ella vyavasthenu maadidini. Thank you very much. Mr. Premnath, I'm going to Panaji. I'll contact you later. Please go and take rest. Take rest. Come on. Hey. Take him. Mr. Premnath. Thank you.
ನಾನಿನ್ನು ಬದುಕಿದ್ದೀನಿ. ಹ್ಮ್
ಪೊಲೀಸ್ ರೆಕಾರ್ಡ್ ಪ್ರಕಾರ ಅವತ್ತು ಬಾಂಬ್ ಬ್ಲಾಸ್ಟ್ನಲ್ಲಿ ಬೋಟ್ನಲ್ಲಿ ನಾನು ಸತ್ತೋಗಿದ್ದೀನಿ. ಆದರೆ ಅವತ್ತು ಬ್ಲಾಸ್ಟ್ ಆಗಿಂತ ಮುಂಚೆ ನಾ ಸಮುದ್ರದಲ್ಲಿ ತುಮುಕ್ಬಿಟ್ಟೆ. ಅಲ್ಲಿಗೆ ನಾನು ಅಂದ್ಕೊಂಡ ಕರ್ತವ್ಯ ಮುಗಿದಿತ್ತು. ಆಮೇಲೆ ರಜಾ ಮುಗಿದ್ರಿಂದ ಮತ್ತೆ ಡ್ಯೂಟಿಗೆ ಸೇರಿದೆ. ನಿನ್ನ ನೋಡೋಕ್ಕಾಗಲಿಲ್ಲ. ನಿಜವಾಗ್ಲೂ ಬೇಕಾಗ್ತಿಲ್ಲ ಮಹೇಶ್. ಸುಜಾತ, ನನ್ನ ಹೆಸರು ಮಹೇಶ್ ಅಲ್ಲ, ನಿನಗೆ ನಾನು ಯಾರು ಅಂತ ಹೇಳಲೇ ಇಲ್ಲ ಅಲ್ಲ. ಐ ಆಮ್ ಸಾರಿ, ನನ್ನ ಪರಿಚಯ ನಿನಗೆ ಸ್ವಲ್ಪ ಮಾತ್ರ ಇತ್ತು. ಪೊಲೀಸ್ನವ್ರು ಕೂಡ ನಾನು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರ ಪ್ರಕಾರ ಮಹೇಶ್ ಸತ್ತೋಗಿದ್ದಾನೆ. ನನ್ನ ನಿಜವಾದ ಹೆಸರು ಕುಮಾರ್, ಲೆಫ್ಟಿನೆಂಟ್ ಕುಮಾರ್. ಏನ್ ಮಾಡ್ತಿದ್ದೀಯ ಮಹೇಶ್? ಕುಮಾರ್, ನಾನೀಗ ಅಸ್ಸಾಂ ಬಾರ್ಡರ್ನಲ್ಲಿದ್ದೀನಿ. ಅಲ್ಲಿ ಮಾಡ್ತಾ ಇದ್ದ ಕರ್ತವ್ಯನ ಇಲ್ಲೂ ಮಾಡ್ತಾ ಇದ್ದೀನಿ. ಅಂದ್ರೆ ವೈರಿಗಳನ್ನ ಕೊಲ್ಲೋದು, ಅಲ್ಲಿ ಸಮಾಜದ ಶತ್ರುಗಳನ್ನ ನಾಶ ಮಾಡ್ತಾ ಇದ್ದೆ, ಇಲ್ಲಿ ನಮ್ಮ ದೇಶದ ಶತ್ರುಗಳನ್ನ ನಾಶ ಮಾಡ್ತಾ ಇದ್ದೀನಿ. ಈಗ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಈಸ್ಟ್ ಬಾರ್ಡರ್ನಲ್ಲಿ ವಾರ್ ಡಿಕ್ಲೇರ್ ಆಗಿದೆ. ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಸಲ ನಿನ್ನ ಹತ್ರ ಮಾತಾಡಬೇಕು ಅಂತ ಎಲ್ಲೆಲ್ಲೋ ಹುಡುಕಿ ಕೊನೆಗೆ ಈ ನಂಬರ್ ಸಿಕ್ತು, ಫೋನ್ ಮಾಡಿದೆ. ಅಲ್ಲಿ ನೀನು ನನಗೆ ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಥ್ಯಾಂಕ್ ಯು ಸುಜಾತ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ನೀನು ನನಗೆ ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ ಸುಜಾತ. ಈ ಯುದ್ಧದಿಂದ ಮತ್ತೆ ಜೀವನಕ್ಕೆ ಬಂದರೆ ನಿನ್ನ ನೋಡ್ತೀನಿ. ಟಿಲ್ ದೆನ್ ಗುಡ್ ಬೈ, ಹ್ಯಾವ್ ಎ ನೈಸ್ ಲೈಫ್ ಅಂಡ್ ಗಾಡ್ ಬ್ಲೆಸ್ ಯು.